ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ಪ್ರಥಮಂತು ಬಸವಣ್ಣ ದ್ವಿತೀಯಂತು ಲಿಂಗವು ತೃತೀಯಂತು ತತ್ವಬ್ರಹ್ಮಾಂಡವೆಲ್ಲ ಅಕಳಂಕ ಜಗದುಡೆಯ ಚಿದಾನಂದ ಬಸವಂಗೆ ಶರಣೆಂದು ಬಕುತನಾದಿನು ಕಾನ ಯೋಗಿನಾಥ ವಿಸ್ತಾರ ಓಂಕಾರದ ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ಒಂದು ಸರಿ ಪುಸ್ತಕವನ್ನು ಓದುತ್ತಾ ಇರುವಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದವರ ಒಂದು ಘಟನೆಯನ್ನು ಓದಿದೆ ಭಾಳಷ್ಟು ಸುಂದರವಾಗಿರುವಂಥದ್ದು ಏನು ಆ ಘಟನಾ ಸ್ವಾಮಿ ವಿವೇಕಾನಂದವರು ವಿದೇಶಕ್ಕೆ ಹೋಗಿದ್ದರು ವಿದೇಶದಿಂದ ವಾಪಸ್ಸು ಭಾರತಾಂಬೆಯ ಈ ಮಡಲಿಗೆ ಬರ್ತಾಯಿದ್ರು ಅವರ ಪ್ರಭಾವಕ್ಕೆ ಒಳಗಾಗಿರುವಂಥ ಅವರ ಶಿಷ್ಯರು ಗುಡ್ವಿನ್ ಮತ್ತು ನಿವೇದಿತ ಸ್ವಾಮಿ ಅವರ ಶಿಷ್ಯರು ಗುಡ್ವಿನ್ ಮತ್ತು ನಿವೇದಿತ ಸ್ವಾಮಿ ವಿವೇಕಾನಂದರು ಮೂರು ಜನ ಕೂಡಿಕೊಂಡು ಭಾರತ ದೇಶಕ್ಕೆ ವಾಪಸ್ ಬರುವಂಥ ಸಂದರ್ಭ ಒಂದು ದೊಡ್ಡದಾಗಿರುವಂಥ ಹಡಗ ಬೋಟ್ ಅಂತೇವಲ್ಲ ಹಡಗ ಅಂತೇವೆ ಇವತ್ತಿನ ದಿನ ನಾವೆಲ್ಲ ಕ್ರೂಸ್ ಅಂತ ಕರಿತೇವೆ ಅಂಥ ಒಂದು ದೊಡ್ಡ ಹಡಗಿನೊಳಗೆ ಬರ್ತಾ ಇದ್ದರು ವಿದೇಶದಿಂದ ಸ್ವಾಮಿ ವಿವೇಕಾನಂದರು ಬರುವಂಥ ಸಂದರ್ಭದಲ್ಲಿ ಒಂದು ಕಡೆ ಬದಿಯಲ್ಲಿ ಅವರು ಕೂತ್ಕೊಂಡಿದ್ದಾರೆ ಅವ್ರ ಎದುರುಗಡೆ ಒಂದು ನಾಲ್ಕು ಜನ ಯಹೂದಿಗಳು ಕೂತ್ಕೊಂಡಿದ್ರು ಸ್ವಾಮಿ ವಿವೇಕಾನಂದವರ ಏನು ಡ್ರೆಸ್ ಇತ್ತು ಏನು ಕಾವಿ ಪೇಟ ಕಾವಿ ಅಂಗಿ ಕಾವಿ ಲುಂಗಿ ಅದನ್ನು ಹಾಕ್ಕೊಂಡು ಕೂತ್ಕೊಂಡಿದ್ರು ಆ ವಸ್ತ್ರದ ಪದ್ಧತಿ ಏನಿತ್ತು ಒಬ್ಬ ಸ್ವಾಮಿ ಆದವನು ಹೀಗೆ ಉಡಬೇಕು ಅನ್ನುವಂಥದ್ದು ಅದನ್ನು ನೋಡಿ ಯಹೂದಿಗಳು ಇದ್ದರು ಇವನು ಭಾರತ ದೇಶದವನಂತೆ ನೋಡಿ ಎಂಥ ಪೇಟ ಸುತ್ತೇನ ಕೆಂಪು ಪೇಟ ಸುತ್ತೇನ ಕೆಂಪು ಅಂಗಿ ಹಾಕ್ಯಾನ ಡೇಂಜರ್ ಇವ ಹಂಗೆ ಹಿಂಗೆ ಅಂತ ನಾನಾ ತರಣಿ ಸ್ವಾಮಿ ವಿವೇಕಾನಂದವ್ರನ್ನ ಟೀಕೆ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದವರು ನಗತಾ ಸುಮ್ಮನೆ ಕೂತ್ಕೊಂಡ್ರು ಬೈಕೋಲಿ ಬಿಡ್ರಿ ಅಂದ್ಕೊಂಡ್ರು ಯಾರು ಬೈಕೊಂಡ್ರೆ ಏನಾಗಬೇಕಾಗ್ಯದ ಅಂತ ತಿಳ್ಕೊಂಡು ಸುಮ್ಮನಾದರು ಸಿಟ್ಟು ಬರಲಿಲ್ಲ ಸ್ವಾಮಿ ವಿವೇಕಾನಂದವರಿಗೆ ಅವರು ಒಂದು ನಾಲ್ಕಾರು ಮಾತುಗಳನ್ನು ಅವರು ವೈಯಕ್ತಿಕವಾಗಿ ಬೈದರೂ ಕೂಡ ಅವರಿಗೆ ಸಿಟ್ಟು ಬರಲಿಲ್ಲ ತಾಳ್ಮೆಯಿಂದ ತನ್ನ ಗುರು ಶಿಷ್ಯರ ಜೊತೆ ಕುತ್ಕೊಂಡ್ರಿ ಶಿಷ್ಯರ ಜೊತೆಗೆ ಆ ಸಂದರ್ಭ ಹೆಂಗಾಗಿತ್ತು ಅಂತಂದ್ರೆ ಇವನಿಗೆ ಹೆಂಗಾದರೂ ಮಾಡಿ ಸಿಟ್ಟು ಬರೆಸ್ಬೇಕು ಭಾರತೀಯ ಈ ಯುವಕನಿಗೆ ಈ ಸನ್ಯಾಸಿಗೆ ಅಂದ್ಕೊಂಡ್ರಿ ಯುವುದಿಗಳು ಅವನು ಬೈದರೂ ಕೂಡ ಸಿಟ್ಟು ಬರಲಿಲ್ಲ ಅಂದರೆ ಇವರ ದೇಶವನ್ನು ಬೈಯೋಣ ಅಂತ ತಿಳ್ಕೊಂಡು ಭಾರತ್ ಮಾತೆ ಅಂದರೆ ಹಂಗೆ ಭಾರತ ದೇಶದ ಸಂಸ್ಕೃತಿ ಹಿಂಗೆ ಅದು ಭಾಳ ಬಡತನದ ರಾಷ್ಟ್ರ ಹಂಗೆ ಹಿಂಗೆ ಅಂತ ಭಾರತ ಮಾತೆಯನ್ನು ಕುರಿತು ಬೈತಾ ಇರುವಂಥ ಸಂದರ್ಭದಲ್ಲಿ ಸ್ವಾಭಿಮಾನದ ಸ್ವಾಮಿ ವಿವೇಕಾನಂದರಿಗೆ ತುಂಬ ಕೋಪ ಬಂತು ತಮ್ಮನ್ನು ಬೈದಾಗ ಯಾವತ್ತೂ ಕೂಡ ಅವರಿಗೆ ಕೋಪ ಬರಲಿಲ್ಲ ಭಾರತ ದೇಶದ ಬಗ್ಗೆ ಕುರಿತು ಬೈಯುವಾಗ ತುಂಬ ಸಿಟ್ಟು ಬಂತು ಒಂದು ಸಾರಿ ನೋಡಿದರು ಎರಡು ಸಾರಿ ನೋಡಿದರು ಮೂರು ಸಾರಿ ನೋಡಿದ್ರು ಅವರು ಸುಮ್ಮನೆ ಕೂಡಲಿಲ್ಲ ಸ್ವಾಮಿ ವಿವೇಕಾನಂದ ಅವರು ಹೋಗಿ ಅವ್ರಿಗೆ ಹೇಳಿದರು ಯಹೂದಿಗಳಿಗೆ ನೋಡಿ ದಯಮಾಡಿ ನೀವು ನನ್ನನ್ನು ಬೈರಿ ನನ್ನ ದೇಶದ ಬಗ್ಗೆ ಮಾತನಾಡಬೇಡಿ ಆ ಹಕ್ಕು ನಿಮಗಿಲ್ಲ ಭಾರತ ದೇಶದ ಬಗ್ಗೆ ಮಾತನಾಡಿದರೆ ಸ್ವಾಮಿ ವಿವೇಕಾನಂದ ಸುಮ್ಮನೆ ಕೂಡೋಲ್ಲ ಅಂತ ಹೇಳಿದರು ಆ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಬಂದು ತಮ್ಮ ಜಾಗಕ್ಕೆ ಮತ್ತೆ ಸುಮ್ಮನೆ ಕೂತ್ಕೊಂಡ್ರು ಅವ್ರು ಮತ್ತೆ ಬೈಲಿಕ್ಕೆ ಪ್ರಾರಂಭ ಮಾಡಿದರು ಮತ್ತೆ ಬೈಲಿಕ್ಕೆ ಪ್ರಾರಂಭ ಮಾಡಿದರು ಅವ್ರಿಗೆ ಮತ್ತೆ ಹೋಗಿ ವಾರ್ನಿಂಗ್ ಮಾಡಿಕೊ ಮಾಡಿ ಬಂದರು ವಾರ್ನಿಂಗ್ ಕೊಟ್ಟು ಬಂದರು ಸುಮ್ಮನೆ ಕೂಡಲಿಲ್ಲ ಎರಡು ಸಾರಿ ವಾರ್ನಿಂಗ್ ಕೊಟ್ಟರು ಸುಮ್ಮನೆ ಕೂಡಲಿಲ್ಲ ಮೂರು ಸಾರಿ ವಾರ್ನಿಂಗ್ ಕೊಟ್ಟರು ಸುಮ್ಮನೆ ಕೂಡಲಿಲ್ಲ ನಾಲ್ಕನೇ ಸಾರಿ ಸ್ವಾಮಿ ವಿವೇಕಾನಂದವ್ರಿಗೆ ತುಂಬ ಕೋಪ ಬಂದಿತ್ತು ಯಹೂದಿಗಳು ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ ಸುಮ್ಮನೆ ಇದ್ದರು ಅವರನ್ನು ಸಿಟ್ಟಿಗೆಬ್ಬಿಸಬೇಕು ಈ ಭಾರತೀಯರನ್ನ ಬೈಬೇಕು ಅಂತ ತಿಳ್ಕೊಂಡು ಬೈಯುವಂಥ ಸಂದರ್ಭ ನಾಲ್ಕನೇ ಸಾರಿ ಸ್ವಾಮಿ ವಿವೇಕಾನಂದರು ಸುಮ್ಮನೆ ಕೂಡಲಿಲ್ಲ ನಾಲ್ಕು ಜನ ಯಹೂದಿಗಳಿದ್ದರಲ್ಲ ಬರುವಂಥ ಸಂದರ್ಭ ಬೋಟಿನೊಳಗೆ ಹಡಗಿನೊಳಗೆ ಬರುವಂಥ ಸಂದರ್ಭ ಸಮುದ್ರದ ಮಧ್ಯಭಾಗದಲ್ಲಿದ್ದರು ಅಂಥ ಸಂದರ್ಭದಲ್ಲಿ ಅವರನ್ನು ಒಬ್ಬೊಬ್ಬರನ್ನ ಹಿಡಿದು ಎತ್ತಿ ಸಮುದ್ರಕ್ಕೂ ಬಿಸಾಕಿದರು ಅವರ ಪ್ರಾಣವೇ ಹೊರಟೋಯ್ತು ನಾಲ್ಕನೇದು ಅವನು ಎತ್ತಿ ಬಿಸಾಕಬೇಕು ಅನ್ನುವಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದವರು ಅವನ ಎದೆ ಮೇಲೆ ಅಂಗಿ ಹಿಡಿದಿದ್ರು ಮೂರು ಜನರನ್ನು ನದಿಗೆ ಸಮುದ್ರಕ್ಕೆ ಒಗ್ದೀನಿ ಅವರು ಸತ್ತು ಹೋಗಿಬಿಟ್ರು ನಿನ್ನ ಒಬ್ಬನ್ನು ಬಿಡ್ತೀನಿ ಅಂದಾಗ ಅವನಿಗೆ ಖುಷಿ ಆಯಿತು ಸ್ವಾಮಿ ವಿವೇಕಾನಂದವರು ನನ್ನನ್ನು ಬಿಟ್ರು ಅಂತ ಅವಾಗ ಅವನಿಗೆ ಹೇಳಿದರು ನೀನು ಖುಷಿ ಪಡಬೇಡ ನಿನ್ನನ್ನು ಬಿಟ್ಟಿದ್ದು ನಿನ್ನ ಮೇಲಿನ ಪ್ರೀತಿ ಕರುಣಿಗಲ್ಲ ಭಾರತ ದೇಶ ಭಾರತ ದೇಶದ ಸಂಸ್ಕೃತಿ ಪರಂಪರೆಯ ಬಗ್ಗೆ ಯಾರಾದರೂ ಮಾತಾಡಿದರೆ ಅವರಿಗೆ ಸಾವೇಗತಿ ಅನ್ನುವಂಥ ವ್ಯವಸ್ಥೆ ಸಂದೇಶವನ್ನು ಹೋಗಿ ನಿನ್ನ ದೇಶಕ್ಕೆ ನೀನು ಹೇಳಬೇಕು ಅನ್ನೋದಕ್ಕೆ ನಿನ್ನೊಬ್ಬನ ಬಿಟ್ಟಿನಿ ಇಲ್ಲಾಂದ್ರೆ ನಿನ್ನಿನ್ನೂ ಎತ್ತಿ ಸಮುದ್ರಕ್ಕೆ ಒಗೆಯೋದು ನನ್ನ ಕಡೆಯಿಂದ ದೊಡ್ಡದಲ್ಲ ಅನ್ನುವಂಥ ಮಾತನ್ನು ಸ್ವಾಮಿ ವಿವೇಕಾನಂದವರು ಹೇಳಿದರು ಆತ ಯಹೂದಿ ಹೋಗಿ ತಮ್ಮ ದೇಶದೊಳಗೆ ಹೇಳಿದಂಥ ಜಗತ್ತಿನಲ್ಲಿ ಯಾರ ತಂಟೆಗೆ ಹೋದರೂ ಭಾರತ ದೇಶದ ಸಂಸ್ಕೃತಿ ಪರಂಪರೆಯಲ್ಲಿ ಯುವಕರು ಸ್ವಾಮಿಗಳು ಸನ್ಯಾಸಿಗಳ ತಂಟೆಗೆ ಹೋಗಬಾರ್ದು ಭಾರತ ಅದು ಪ್ರಬುದ್ಧ ರಾಷ್ಟ್ರ ಬಲಿಷ್ಠ ರಾಷ್ಟ್ರ ಅನ್ನುವಂಥ ಸಂದೇಶವನ್ನು ತನ್ನ ದೇಶಕ್ಕೆ ಹೋಗಿ ಒಬ್ಬ ಯಹೂದಿ ಹೇಳಿದ್ದ ಅಂದರೆ ನನ್ನ ಪ್ರಿಯ ಭಾರತ ಎಷ್ಟು ಬಲಿಷ್ಠ ನಾವು ಎಷ್ಟು ಶ್ರೇಷ್ಠ ಅನ್ನುವಂಥ ಸಂದೇಶವನ್ನು ಕಾವಿ ಕುಲದ ಒಂದು ಚಕ್ರವರ್ತಿಯಾಗಿ ಜೊತೆಗೆ ಕಾವಿಗೆ ಕೂಡ ಒಂದಿಷ್ಟು ಕೀರ್ತಿಯನ್ನು ತಂದುಕೊಟ್ಟವ ವಿದೇಶದೊಳಗ ಆತ ಸ್ವಾಮಿ ವಿವೇಕಾನಂದ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ್ ಹೇಳ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ